ಹಲಗೂರು ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಹಲಗೂರು ಲಯನ್ಸ್ ಕ್ಲಬ್ನ ವತಿಯಿಂದ ಹಲಗೂರು ಚನ್ನಪಟ್ಟಣ ರಸ್ತೆಯಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರೌಢಶಾಲೆಯ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ನಡೆಯಿತು. ಈ ಸಂದರ್ಭದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ನಾಗೇಶ್, ಶಾಲೆಯ ಶಿಕ್ಷಕರಾದ ಪುಟ್ಟಸ್ವಾಮಿಯವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗೇಶ್, ಸುರೇಶ್, ಶಿವರಾಜು, ಡಾಕ್ಟರ್ ಸಿದ್ದರಾಜು, ಡಾಕ್ಟರ್ ಸಂಶೂತಿನ್, ಲಯನ್ ಜಯಶೇಖರ್ ಹಾಗೂ ಶಿಕ್ಷಕರಾದ ಪುಟ್ಟಸ್ವಾಮಿ ಹಾಜರಿದ್ದರು. ವರದಿ ಪ್ರತಾಪಿ ವಿಶ್ವಗಿರಿ ನ್ಯೂಸ್, ಹಲಗೂರು. ನಮಸ್ಕಾರ, ನಾನು ಪುಟ್ಟಸ್ವಾಮಿ ಅಂತ, KPS ಪ್ರೌಢಶಾಲಾ ವಿಭಾಗ ಹಲಗೂರು. ಲಯನ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಹತ್ತರ ಸಾಮಾಜಿಕ ಸೇವೆ ಮಾಡ್ತಿರುವ ಸಂಸ್ಥೆ. ಬಹಳ ವಿಶೇಷವಾಗಿ ಇಡೀ ವಿಶ್ವದಲ್ಲಿ ಕ್ಷಯ ಮತ್ತು ಕುಷ್ಠರೋಗವನ್ನು ನಿರ್ಮೂಲನೆ ಮಾಡಬೇಕಂತ ಬಹಳ ಮಹತ್ವಾಕಾಂಕ್ಷೆ ಮತ್ತು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಇಡೀ ಪ್ರಪಂಚದಾದ್ಯಂತ ಕಾರ್ಯನಿರ್ವಹಿಸ್ತಾ ಇದೆ. ಈ ಲಯನ್ ಸಂಸ್ಥೆ ಹಲಗೂರು ವತಿಯಿಂದ ಇವತ್ತು ನಮ್ಮ ಶಾಲೆಯಲ್ಲಿ ಕಣ್ಣ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪರೀಕ್ಷೆ ಮತ್ತು ದೃಷ್ಟಿ ದೋಷವನ್ನು ಹೊಂದಿರುವಂಥ ಮಕ್ಕಳಿಗೆ ಉಚಿತವಾಗಿ ಕನ್ನಡಕಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಇದಕ್ಕೆ ನಾನು ನಮ್ಮ ಶಾಲೆಯ ಪರವಾಗಿ ಹಲಗೂರು ಲಯನ್ಸ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ಇಲ್ಲಿ ಬಂದಿರುವಂತಹ ಲಯನ್ ಅಧ್ಯಕ್ಷರು ಮತ್ತು ಸದಸ್ಯರು ಇವರಿಗೆಲ್ಲರಿಗೂ ಸಹ ತುಂಬ ಹೃದಯದ ಸ್ವಾಗತ. ಇವತ್ತು ನಮ್ಮ ಹಲಗೂರು ಹೋಬಳಿಯಲ್ಲಿ ಸುಮಾರು ಲಯನ್ ಸಪ್ತಾಹದ ಪರವಾಗಿ ದಂತ ಪರೀಕ್ಷೆಯನ್ನು ಮಾಡುವಂಥದ್ದು, ಬ್ಲಡ್ ಕ್ಯಾಂಪನ್ನು ಮಾಡುವಂಥದ್ದು, ಸಸಿ ನೆಡುವ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಕಣ್ಣಿನ ದೃಷ್ಟಿಯನ್ನು ಪರೀಕ್ಷೆ ಮಾಡುವಂಥದ್ದು, ಇನ್ನಿತರ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಲಯನ್ ಈ ವಾರ ಪೂರ್ತಿ 1ನೇ ತಾರೀಕಿಂದ 8ನೇ ತಾರೀಕುವರೆಗೆ ಹಮ್ಮಿಕೊಂಡಿದೆ. ಇಂಥ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇರುವ ಅವರ ಸಂಸ್ಥೆಗೆ ಒಳ್ಳೆಯದಾಗಲಿ, ಅವ್ರಿಗೆ ಇನ್ನೂ ಸಹ ಹೆಚ್ಚಿನ ಅಧಿಕಾರ ದೊರೆತು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಲಿ ಅಂದ್ಬಿಟ್ಟು ನಮ್ಮ ಶಾಲೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಲಗೂರು ಲಯನ್ಸ್ ಸಂಸ್ಥೆ ಈ ರೀತಿ ವಿಷನ್ ಟೆಸ್ಟ್ ಕಣ್ಣಿನ ಪರೀಕ್ಷೆಯನ್ನು ರಿಫ್ರಾಕ್ಷನಿಸ್ಟ್ ಉಮೇಶ್ ಅವರು ಗೌರ್ಮೆಂಟ್ ಹಾಸ್ಪಿಟಲ್ನಿಂದ ಬಂದು ನಮ್ಮ ಲಯನ್ ಸಂಸ್ಥೆ ವತಿಯಿಂದ ಈ ದಿನ ನಡೆಸ್ಕೊಡ್ತಾ ಇದ್ದಾರೆ. ಸುಮಾರು 200 ಮಕ್ಕಳಿಗೆ ಲಯನ್ ಸಂಸ್ಥೆ ವತಿಯಿಂದ ಈ ಪರೀಕ್ಷೆಯನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ. ಮತ್ತು ಮಕ್ಕಳುಗಳಿಗೆ ಏನಾದರೂ ತೊಂದರೆಗಳಿತ್ತು ಅಂತ ಹೇಳಿದ್ರೆ, ಮೇಜರ್ ಪ್ರಾಬ್ಲಮ್ಗಳು ಅವರಿಗೆ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸಹಾಯ ಮಾಡೋದಕ್ಕೂ ಕೂಡ ಲಯನ್ ಸಂಸ್ಥೆ ತಯಾರಾಗಿ ನಿಂತಿದೆ ಅದನ್ನು. ಸೊ ಆ ಕಾರ್ಯಕ್ರಮ ಇವತ್ತು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮ ನಮ್ಮ ಲಯನ್ಸ್ ಸಂಸ್ಥೆ ಸೇವಾ ಸಪ್ತಾಹ ಅಂತೇಳಿ 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ಕಂಟಿನ್ಯೂಸ್ ಪ್ರೋಗ್ರಾಮ್ಸ್ಗಳನ್ನು ಹಾಕ್ಕೊಂಡಿದ್ದೀವಿ ನಾವು ಸೇವಾ ಕಾರ್ಯಗಳು. ಅದರಲ್ಲಿ ಇದು ಕೂಡ ಒಂದು ಕಾರ್ಯಕ್ರಮ ಆಗಿದೆ. ಕಾರ್ಯಕ್ರಮಗಳಲ್ಲಿ ನಾವು ಮಕ್ಕಳಿಗೆ ಬ್ಲಡ್ ಗ್ರೂಪಿಂಗ್ ಮಾಡಿದ್ದೇವೆ, ವಿಜ್ಞಾನ ಕಾರ್ಯಕ್ರಮ ಮಾಡಿದ್ದೇವೆ. ಅಂತರವಳ್ಳಿ ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬ್ಲಡ್ ಗ್ರೂಪಿಂಗು ಮಾಡಿದ್ದೇವೆ ಮತ್ತು ವಿಜ್ಞಾನ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೇವೆ ಅಲ್ಲಿ. ಅದನ್ನು ಅಗಸ್ತ್ಯ ಫೌಂಡೇಶನ್ ಅವರು ಬಂದು ನಡೆಸ್ಕೊಟ್ಟಿದ್ದಾರೆ ಅದನ್ನು. ಇದಾದ ಮೇಲೆ ಟ್ರೀ ಪ್ಲಾಂಟೇಷನ್ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇದೇ ಥರ ಹೆಲ್ತ್ ಕ್ಯಾಂಪ್ಗಳು ಕೂಡ ನಾವು ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ಇದೇ ಥರ ಕಾರ್ಯಕ್ರಮಗಳನ್ನು ಈ ವರ್ಷ ಪೂರ್ತಿ ನಡೆಸ್ಕೊಂಡು ಹೋಗಬೇಕು. ಮತ್ತು ಬಡವ ಮಕ್ಕಳಿಗೆ ಮತ್ತು ಆರೋಗ್ಯದಲ್ಲಿ ತುಂಬ ತೊಂದರೆ ಇರುವಂಥ ಶಾಲೆಯಲ್ಲಿರುವಂಥ ಮಕ್ಕಳುಗಳಿಗೆ ನಾವು ನೆರವು ನೀಡಬೇಕು ಅಂತೇಳಿ ಈ ಥರ ಕಾರ್ಯಕ್ರಮಗಳನ್ನು ನಾವು ವರ್ಷ ಪೂರ್ತಿ ನಡೆಸ್ಕೊಂಡು ಹೋಗಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ಜೀತೋ ಇಂಡಿಯಾ ತೋರೋ ಶಕ್ತಿಯ ಜೀತೋ ಇಂಡಿಯಾ ತೋರೋ ಶಕ್ತಿಯ ಜೀತೋ ಇಂಡಿಯಾ ಭಾರತ ನೆಲವಿದು ಕಲಿಗಳ ನಾಡು ಯೋಗ ಯೋಗಗಳ ಸುಮಧುರ ಬೀಡು ಜಾತಿ ಕುಲಗಳ ನಾಶವ ಮಾಡು ಒಳಗಲೆ ವಿಜಯದ ಹಾಡು ಜೀತೋ ಇಂಡಿಯಾ ಜೀತೋ ಇಂಡಿಯಾ ತೋರೋ ಶಕ್ತಿಯ ಜೀತೋ ಇಂಡಿಯಾ ಅಂಬೇಡ್ಕರ್ ನಮ್ಮಯ ಸ್ಫೂರ್ತಿ ವಿವೇಕಾನಂದ ನಮ್ಮಯ ಕೀರ್ತಿ ಭಗತ್ ಬೋಸರು ನಮಗೆ ಸ್ಫೂರ್ತಿ ಪ್ರಜಾಪ್ರಭುತ್ವ ನಮ್ಮಯ ಪ್ರೀತಿ ಇಂಡಿಯಾ ಜೀತೋ ಇಂಡಿಯಾ ಶಕ್ತಿಯ ತೋರೋ ಶಕ್ತಿಯ ಇಂಡಿಯಾ ಜೀತೋ ಇಂಡಿಯಾ
ಶಕ್ತಿಯ ತೋರೋ ಶಕ್ತಿಯ ಯಾವುದು ಧರ್ಮ ಆದರೆ ಏನು, ಯಾವುದು ಜಾತಿ ಆದರೆ ಏನು, ಭಾರತೀಯರು ಮೊದಲಿಗೆ ನಾವು, ಭವ್ಯ ಸಂಸ್ಕೃತಿಯ ನಾಡ ಪ್ರಜೆಗಳು. ಇಂಡಿಯಾ ಜೀತೋ ಇಂಡಿಯಾ, ಶಕ್ತಿಯ ತೋರೋ ಶಕ್ತಿಯ. ಇಂಡಿಯಾ ಜೀತೋ ಇಂಡಿಯಾ, ಶಕ್ತಿಯ ತೋರೋ ಶಕ್ತಿಯ. ದೇಶಕ್ಕಾಗಿ ಮಾಡು ಇಲ್ಲವೇ ಮಡಿ, ದೇಶಕ್ಕಾಗಿ ನುಡಿ ಹಾಗೂ ದುಡಿ, ದೇಶಕ್ಕಾಗಿ ಮಾಡು ಇಲ್ಲವೇ ಮಡಿ, ದೇಶಕ್ಕಾಗಿ ನುಡಿ ಹಾಗೂ ದುಡಿ. ಯಾವುದೇ ಭಾಷೆ ಯಾವುದೇ ಮಣ್ಣು ಆಗಲಿ ದೇಶಕ್ಕೆ ಸ್ಫೂರ್ತಿಯ ಕಣ್ಣು, ಯಾವುದೇ ಭಾಷೆ ಯಾವುದೇ ಮಣ್ಣು ಆಗಲಿ ದೇಶಕ್ಕೆ ಸ್ಫೂರ್ತಿಯ ಕಣ್ಣು. ಜೀತೋ ಇಂಡಿಯಾ ತೋರೋ ಶಕ್ತಿಯ ಗೆಲ್ಲು, ಇಂಡಿಯಾ ತೋರೋ ಶಕ್ತಿಯ ಗೆಲುವೆ ಇಂಡಿಯಾ. ಈ ಗರಿ ನಿಮ್ಮ ಮನದಾಳದ ಗರಿ.